ಅದೊಂದು ಕಾಡು. ಆ ಕಾಡಿನ ತುಂಬ ದಟ್ಟವಾದ ವೃಕ್ಷಗಳು ಆಕಾಶಕ್ಕೂ ಭೂಮಿಗೂ ಸೇತುವೆಗಳೋ ಎಂಬಂತೆ ಬೆಳೆದು ನಿಂತಿದ್ದವು. ಅಲ್ಲಲ್ಲಿ ದೊಡ್ಡದಾಗಿ ಚಾಚಿದ ಕಲ್ಲು ಬಂಡೆಗಳು, ಆ ಬಂಡೆಯ ನೆರಳಿನಲ್ಲಿ ಒಣಗಿ ಹೋಗಿರುವ ಗರಿಕೆ ಹುಲ್ಲು. ಮಳೆ ಕಾಲಕ್ರಮೇಣ ಕ್ಷೀಣಿಸುತ್ತಾ ಹೋಗುತ್ತಿತ್ತು. ಹೀಗಿರುವಾಗ ಆ ಕಾಡಿನಲ್ಲೊಂದು ಇಲಿಗಳ ಗುಂಪು ವಾಸಿಸುತ್ತಿತ್ತು. ದೊಡ್ಡದಾಗಿ ಚಾಚಿದ ಬಂಡೆಯ ಕೆಳಭಾಗದಲ್ಲಿ ಬಿಲವನ್ನು ತೋಡಿ ವಾಸಿಸುತ್ತಿದ್ದವು. ಆ ಬಿಲದಲ್ಲಿ ಯಾವಾಗಲೂ 10-20 ಹೆಚ್ಚಿನ ಇಲಿಗಳು ಇರುತ್ತಿದ್ದವು. ಅಲ್ಲದೆ ವರ್ಷಕ್ಕೆ ಬೇಕಾಗುವಷ್ಟು ಆಹಾರವನ್ನು ಕೂಡಿ ಹಾಕುವುದು ಇಲಿಗಳ ವಾಡಿಕೆಯಾಗಿತ್ತು. ಆ ಬಿಲದಲ್ಲಿ ತುಂಬ ಇಲಿಗಳು ಇರುವುದನ್ನು ತಿಳಿದ ಒಂದು ನಾಗರಹಾವು ಅಲ್ಲಿಗೆ ಬಂದು 4-6 ಇಲಿಗಳನ್ನು ಸಂಹರಿಸಿತು. ಅಲ್ಲದೆ ದಿನದಿಂದ ದಿನಕ್ಕೆ ಹಾವಿನ ಹಾವಳಿ ಜಾಸ್ತಿಯಾಯಿತು. ದಿನ ಕಳೆದಂತೆ ಅದು ಅನೇಕ ಇಲಿಗಳನ್ನು ತಿಂದು ಮುಗಿಸಿತು. ಕೊನೆಗೆ ಆ ಬಿಲದಲ್ಲಿ ಹಿಂದೆ ಕೂಡಿ ಹಾಕಿದ ಆಹಾರ ಮತ್ತು 3 ಇಲಿಗಳು ಮಾತ್ರ ಬದುಕುಳಿದವು. ಇನ್ನೇನು, ನಾಳಿನ ದಿನ ನಮ್ಮ ಸರದಿ, ಆ ನಾಗರಹಾವು ನಮ್ಮನ್ನು ತಿಂದು ಮುಗಿಸುತ್ತದೆ ಎಂಬ ಭಯದಲ್ಲಿ 3 ಇಲಿಗಳು ಕುಳಿತಿದ್ದವು. ಆಗ ಬಿಲದ ಮುಂದಿನ ದಾರಿಯಿಂದ ಮುಂಗುಸಿಯೊಂದು ಹೋಗುತ್ತಿತ್ತು. ಆ ಮುಂಗುಸಿಯನ್ನು ಕಂಡ ಇಲಿಗಳಿಗೆ ಉಪಾಯವೊಂದು ಹೊಳೆಯಿತು. ನಾವು ಹೇಗಾದರೂ ಮಾಡಿ ಆ ಮುಂಗುಸಿಯ ಸ್ನೇಹ ಮಾಡಬೇಕು, ಅದರ ಸ್ನೇಹದಿಂದ ಮಾತ್ರ ನಾವು ಬದುಕಲು ಸಾಧ್ಯ ಎಂದು ಯೋಚಿಸಿದವು. ಅದರಂತೆ ಆ ಮುಂಗುಸಿಯ ಸ್ನೇಹ ಕೋರಿದವು. ಮುಂಗುಸಿಗೂ ಬೇರೆ ಯಾರೂ ಇಲ್ಲವಾದ್ದರಿಂದ ಇಲಿಗಳ ಒಂದೇ ಮಾತಿಗೆ ಅವರ ಸ್ನೇಹ ಒಪ್ಪಿಕೊಂಡಿತು. 3 ಇಲಿಗಳು ತುಂಬ ಸಂತೋಷದಿಂದ ತಾವು ವಾಸಿಸುವ ದೊಡ್ಡ ಬಿಲದೊಳಗೆ ಮುಂಗುಸಿಯನ್ನು ಕರೆತಂದು ಉಪಚರಿಸಿದವು. ಹಿಂದೆ ತಾವೆಲ್ಲ ಸೇರಿ ಕೂಡಿ ಹಾಕಿದ್ದ ದವಸ ಧಾನ್ಯವನ್ನು ಮುಂಗುಸಿಗೆ ತಿನ್ನಲು ಕೊಡುತ್ತಿದ್ದವು. ಹೀಗೆ ಇಲಿಗಳು ಮತ್ತು ಮುಂಗುಸಿಯ ಸ್ನೇಹ ಬಲು ಆತ್ಮೀಯವಾಗತೊಡಗಿತು. ವಾರಗಳ ಕಾಲ ಇಲಿಗಳ ಬೇಟೆಗೆ ಬಾರದ ನಾಗರಹಾವು ಮತ್ತೆ ಇಲಿಗಳ ದೊಡ್ಡ ಬಿಲದ ಮಾರ್ಗವಾಗಿ ಬರತೊಡಗಿತು. ಹಾವು ತಮ್ಮನ್ನು ತಿನ್ನಲು ಬರುತ್ತಿರುವುದನ್ನು ಕಂಡು ಇಲಿಗಳು ಮನೆಯೊಳಗಿದ್ದ ಮುಂಗುಸಿಯನ್ನು ಕರೆದು ಹಾವು ತಮ್ಮ ಕಡೆಗೆ ಬರುವ ವಿಷಯ ತಿಳಿಸಿತು. ಮುಂಗುಸಿಯು ಹಾವನ್ನು ಕಂಡು ರಭಸದಿಂದ ಹೊರಗೆ ಬರಲು ಮುಂಗುಸಿಯ ರೌದ್ರಾವತಾರ ಕಂಡ ಹಾವು ದಿಕ್ಕಾಪಾಲಾಗಿ ಓಡಿ ಪ್ರಾಣ ಉಳಿಸಿಕೊಂಡಿತು. ಮುಂಗುಸಿಯು ಇಲಿಗಳ ಬಳಿಗೆ ಬಂದು, ನಾನಿರುವ ತನಕ ನಿಮ್ಮ ಪ್ರಾಣಕ್ಕೆ ಭಯವಿಲ್ಲ ಎಂದು ಅಭಯ ಕೊಟ್ಟು ಆ ಇಲಿಗಳ ಜೀವದ ಕಾವಲುಗಾರನಾಗಿ ನಿಂತಿತು. ಎಲ್ಲ ಇಲಿಗಳು ಇದ್ದಾಗ ಕೂಡಿ ಹಾಕಿದ್ದ ದವಸ ಧಾನ್ಯ ಖಾಲಿಯಾಗುತ್ತಾ ಬಂತು. ಆಗ 3 ಇಲಿಗಳು ಮಾತಾಡಿಕೊಂಡು, ನೋಡು ಮುಂಗುಸಿರಾಯ, ನಾವು ಮತ್ತೆ ಹೊಸದಾಗಿ ಆಹಾರ ಶೇಖರಿಸುತ್ತೇವೆ. ಶೇಖರಿಸಿದ ಆಹಾರದಲ್ಲಿ 2 ಭಾಗ ಮಾಡೋಣ. ಅದರಲ್ಲಿ 1 ಭಾಗ ನಿನಗೆ, ಉಳಿದ 1 ಭಾಗದಲ್ಲಿ ನಾವು ಹಂಚಿಕೊಳ್ಳುತ್ತೇವೆ ಎಂದು ಕರಾರು ಮಾಡಿದವು. ಆ ಕರಾರಿಗೆ ಮುಂಗುಸಿ ಏನು ಯೋಚಿಸದೆ ಒಪ್ಪಿಗೆ ನೀಡಿತು. ಮತ್ತೆ ಮಾತು ಮುಂದುವರೆಸಿದ ಇಲಿಗಳು, ನೋಡು ಮುಂಗುಸಿರಾಯ, ನಿನಗೆ ಸೇರಬೇಕಾದ 1 ಭಾಗದ ಆಹಾರ ಪೂರೈಸುವ ಜವಾಬ್ದಾರಿ ನಮ್ಮದು. ನೀನು ಅದರ ಬಗ್ಗೆ ಚಿಂತಿಸಬೇಡ. ಆದರೆ ನಮ್ಮ ಕಡು ವೈರಿಯಾದ ಆ ಹಾವಿನಿಂದ ನಮ್ಮ ಪ್ರಾಣ ನೀನೇ ಕಾಪಾಡಬೇಕು ಎಂದು ಹೇಳಿದವು. ಮುಂಗುಸಿಯು ಅದಕ್ಕೆ ಒಪ್ಪಿಗೆ ನೀಡಿತು. ಅದೊಂದು ದಿನ ನಾಗರಹಾವು ಇಲಿಗಳು ವಾಸಿಸುವ ಮನೆಗೆ ಮತ್ತೆ ಬಂದಿತು. ಮನೆಯೊಳಗಿದ್ದ ಮುಂಗುಸಿಯನ್ನು ಕಂಡು ಹಾವು ಹೆದರಿ ಓಡಲಾರಂಭಿಸಿತು. ಮುಂಗುಸಿಯು ಅದರ ಹಿಂದೆಯೇ ಓಡಿತು. ಹೇಗೋ ಅದೃಷ್ಟವೆಂಬುವಂತೆ ಪೊದೆಯೊಳಗೆ ಸೇರಿ ಹಾವು ಪ್ರಾಣ ಉಳಿಸಿಕೊಂಡಿತು. ಹಾವಿನ ಓಟ ಕಂಡು ಇಲಿಗಳು ಹರ್ಷದಿಂದ ಕುಣಿದವು. ಮನೆಗೆ ಮರಳಿದ ಮುಂಗುಸಿಯನ್ನು ಮುದ್ದಿಸಿದವು. ಮುಂಗುಸಿಯು ಇಲಿಗಳಿಗೆ ಕೊಟ್ಟ ಮಾತಿನಂತೆ ಮನೆಯಲ್ಲೇ ಇರುತ್ತಿತ್ತು. ಇಲಿಗಳು ಆಹಾರವನ್ನು ಹುಡುಕಿ ತಂದು ಕೊಡುತ್ತಿದ್ದವು. ಆದರೆ ಆ ಇಲಿಗಳು ಆಹಾರ ಹುಡುಕುವ ಸಮಯದಲ್ಲಿ ತಾವು ಹೊಟ್ಟೆ ತುಂಬ ತಿಂದು ಮನೆಯಲ್ಲಿದ್ದ ಮುಂಗುಸಿಗೆ ಸ್ವಲ್ಪ ಭಾಗ ಮಾತ್ರವೇ ತಂದುಕೊಡುತ್ತಿತ್ತು. ಹಾಗೆ ತಂದುಕೊಟ್ಟ ಆಹಾರದಲ್ಲೂ 2 ಭಾಗ ಮಾಡಿ ಒಂದನ್ನು ತಮಗೆ ಇರಿಸಿಕೊಳ್ಳುತ್ತಿದ್ದವು. ಮುಂಗುಸಿಯ ಮನಸ್ಸಿನಲ್ಲಿ ಇಲಿಗಳ ಬಗ್ಗೆ ಸಂಶಯ ಮೂಡಿತು. ಈ ಇಲಿಗಳು ಮೊದಲಿನಂತೆ ನನಗೆ ಆಹಾರ ಕೊಡುತ್ತಿಲ್ಲ ಎಂಬುದು ತಿಳಿಯಿತು. ಆದರೂ ಕೊಟ್ಟ ಮಾತು ತಪ್ಪಬಾರದೆಂದು ಇಲಿಗಳು ಕೊಟ್ಟ ಆಹಾರದಲ್ಲೇ ಜೀವನ ಸಾಗಿಸುತ್ತಿತ್ತು. ಇದರಿಂದಾಗಿ ಮುಂಗುಸಿಗೆ ದಿನದಿಂದ ದಿನಕ್ಕೆ ಹಸಿವು ಹೆಚ್ಚಾಗತೊಡಗಿತು. ಹಾಗಾಗಿ ಅದು ಇಲಿಗಳಲ್ಲಿ,
ನನಗೆ ಊಟ ಕಡಿಮೆಯಾಗುತ್ತಿದೆ. ಸ್ವಲ್ಪ ಸಮಯವಾದರೂ ನನ್ನನ್ನು ಹೊರಗೆ ಬಿಡಿ. ನಾನು ಸ್ವಲ್ಪ ಆಹಾರ ಹುಡುಕಿಕೊಂಡು ತಿನ್ನುತ್ತೇನೆ. ಮತ್ತೆ ಬಂದು ನಿಮ್ಮನ್ನು ಕಾಯುತ್ತೇನೆ ಎಂದು ಬೇಡಿಕೊಂಡಿತು. ಆಗಲೂ ಇಲಿಗಳು ಮುಂಗುಸಿ ನೀನು ಕೊಟ್ಟ ಮಾತಿನಂತೆ ನಡೆದುಕೋ ಎಂದು ತಾಕೀತು ಮಾಡಿದವು. ಅದೇಕೋ ಬಹಳ ದಿನಗಳಾದರೂ ನಾಗರ ಹಾವು ಇತ್ತ ಕಡೆ ತಲೆ ಹಾಕಲಿಲ್ಲ. ಹಾವಿನ ಹೆದರಿಕೆ ಇಲಿಗಳ ಮನಸ್ಸಿನಿಂದ ಕ್ರಮೇಣ ದೂರವಾಗುತ್ತಿತ್ತು. ಮುಂಗುಸಿ ಮಾತ್ರ ದಿನದಿಂದ ದಿನಕ್ಕೆ ಹಸಿವಿನಿಂದ ಕುಗ್ಗಿ ಹೋಗುತ್ತಿತ್ತು. ಮುಂಗುಸಿ ಎಷ್ಟೇ ಬೇಡಿಕೊಂಡರೂ ಇಲಿಗಳು ಅದರ ಮಾತಿಗೆ ಕಿಮ್ಮತ್ತು ಕೊಡಲಿಲ್ಲ. ಕೊಟ್ಟ ಮಾತು ತಪ್ಪಬಾರದು ಎಂದು ಮುಂಗುಸಿಯು ಹೊಟ್ಟೆಗೆ ಊಟವಿಲ್ಲದೆ ಮೇಲೇಳಲು ಶಕ್ತಿ ಇಲ್ಲದ ಸ್ಥಿತಿ ತಲುಪಿತು. ಎಲ್ಲೋ ಮರೆಯಾಗಿದ್ದ ನಾಗರ ಹಾವು ಆ ದಿನ ಇಲಿಗಳ ಬಿಲಕ್ಕೆ ಧಾವಿಸಿತು. ಹಾವು ಬರುವುದನ್ನು ಕಂಡ ಇಲಿಗಳು ಮೇಲೇಳಲು ಶಕ್ತಿ ಇಲ್ಲದ ಮುಂಗುಸಿಯ ಬಳಿ ಬಂದು ರಕ್ಷಣೆಗೆ ಅಂಗಲಾಚಿದವು. ಸಮಯ ಅದಾಗಲೇ ಮೀರಿ ಹೋಗಿತ್ತು. ಹಲವು ದಿನಗಳಿಂದ ಹಸಿವಿನಿಂದ ಬಳಲುತ್ತಿದ್ದ ಮುಂಗುಸಿಗೆ ಹಾವಿನ ಜೊತೆ ಯುದ್ಧ ಮಾಡುವಷ್ಟು ಶಕ್ತಿ ಇರಲಿಲ್ಲ. ಅದು ನೆಲದ ಮೇಲೆ ಕಾಲು ಚಾಚಿ ಕುಳಿತು ಬಿಟ್ಟಿತು. ಮನೆಯೊಳಗೆ ಧಾವಿಸಿದ ಹಾವು ಒಂದರ ಹಿಂದೆ ಒಂದರಂತೆ ಮೂರು ಇಲಿಗಳನ್ನು ತಿಂದು ಬಿಟ್ಟಿತು. ಹೀಗೆ ಸ್ವಾರ್ಥ ಸಾಧನೆಗೆ ಯತ್ನಿಸಿದ ಮೂರು ಇಲಿಗಳ ಜೀವನ ಮುಗಿದು ಹೋಯಿತು. ಪ್ರೀತಿಯ ಬಂಧುಗಳೇ, ಕತೆ ಕೇಳಿ ಸುಮ್ಮನಾಗಬೇಡಿ. ಯೋಚಿಸಿ, ಆ ಇಲಿಗಳಲ್ಲಿದ್ದ ಸ್ವಾರ್ಥ ಬುದ್ಧಿ ನಿಮ್ಮಲ್ಲೂ ಇದ್ದರೆ ಬದಲಾಗಿ ನೆನಪಿಡಿ, ಕರ್ಮ ಎಂಬುದಿದೆ, ಅದು ಸಮಯಕ್ಕೆ ಅನುಗುಣವಾಗಿ ಎಲ್ಲರಿಗೂ ಉತ್ತರಿಸುತ್ತದೆ. ಈ ಕಥೆ ನಿಮಗೆ ತಲುಪಿದೆ, ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನನ್ನ ಮಾತು ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.